ಇವತ್ತು ನಗರ ಪ್ರದೇಶದಲ್ಲೂ ಗ್ರಾಮೀಣ ಪ್ರದೇಶಕ್ಕೆ ಹೋಲಿಕೆ ಮಾಡಿದಷ್ಟು ದೊಡ್ಡ ಮಟ್ಟದ ರಥಯಾತ್ರೆ ಇಲ್ಲದೆ ಇದ್ರು ಇವತ್ತು ನಮಗೆ ತೃಪ್ತಿ ನೀಡತಕ್ಕಂಥ ರೀತಿಯಲ್ಲಿ ರಥಯಾತ್ರೆ ನಡೆಯುತ್ತೆ. ಯುಗಾದಿ ಹಬ್ಬದ ಶುಭಾಶಯಗಳನ್ನ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳನ್ನ ಪವಿತ್ರವಾದ ಉಪವಾಸದ ದಿನಗಳು ಪ್ರಾರಂಭ ಏನಾಗ್ತದೆ, ಎರಡು ಒಂದೇ ದಿವಸ ಬಂದಿರತಕ್ಕಂಥದ್ದು ಏನಿದೆ, ನಾಡಿನ ಸಮಸ್ತ ಜನತೆಗೆ ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಈ ನಾಡು ನಡೆಸಬೇಕು, ಉಳಿಬೇಕು ಅಂತಕ್ಕಂಥದ್ದು ಒಂದು ಭಾಗ. ಪ್ರತಿ ಕುಟುಂಬಗಳಿಗೆ ತಾಯಿ ಚಾಮುಂಡೇಶ್ವರಿ ನೆಮ್ಮದಿಯ ಬದುಕು, ಮುಂದಿನ ಒಂದು ಸರ್ಕಾರ ಉತ್ತಮವಾದ ಆಡಳಿತವನ್ನು ನಾಡಿನ ಜನತೆಯ ನಿರೀಕ್ಷೆಗೆ ಕೊಡ್ತಕ್ಕಂಥ ರೀತಿಯ ಒಂದು ಸರ್ಕಾರವನ್ನು ಚಾಮುಂಡೇಶ್ವರಿ ತಾಯಿಯ ಒಂದು ಪ್ರೇರಣೆಯಿಂದ ಜನತೆ ಈ ಬಾರಿ ಉತ್ತಮವಾದಂಥ ಅತ್ಯಂತ ಪಾರದರ್ಶಕತೆಯಿಂದ ನಡೆಯತಕ್ಕಂಥ ಸರ್ಕಾರವನ್ನು ತರ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲರ ಮನಸ್ಸಿನ ಮೇಲೆ ಪ್ರಭಾವ ಬೀರಲಿ ಅಂತ ದೇವರಿಗೂ ಪ್ರಾರ್ಥನೆ ಮಾಡಿ ಆ ತಾಯಿ ಆಶೀರ್ವಾದ ಸರ್ವ ಕುಟುಂಬಗಳಿಗೂ ದೊರಕಲಿ ಅಂತಕ್ಕಂಥ ಶುಭಾಶಯಗಳನ್ನು ಕೋರ್ತ. ಸಮಾರೋಪ ಸಮಾರಂಭಕ್ಕೆ ರೋಡ್ ಶೋ ಇಲ್ಲ ಸರ್, ಈಗ ಬೇರೆ ಏನ್ ಪ್ಲಾನ್ ಆಗಿದೆ? ಇಲ್ಲ, ರೋಡ್ ಶೋ ಇಲ್ಲ, ಅಲ್ಲಿ ಒಂದು ಬೃಹತ್ ಸಭೆ ಇಟ್ಕೊಂಡಿದ್ದೇವೆ. ಒಂದು ಕಿಲೋಮೀಟರ್ 2 ಕಿಲೋಮೀಟರ್ ರೋಡ್ ಶೋ ಮಾಡತಕ್ಕಂಥದ್ದಕ್ಕೆ ಅವರು ನಮ್ಮ ಮೈಸೂರು ನಗರದಲ್ಲಿ ಶಾಸಕರುಗಳು ಬಯಸ್ತಾ ಇದ್ದಾರೆ. ಡಾಕ್ಟರ್ಗಳ ಅನುಮತಿ ಸಿಕ್ಕಿದ ನಂತರ ತೀರ್ಮಾನ ಮಾಡುತ್ತೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.